ಎಲ್ರಿಗೂ ನಮಸ್ಕಾರ ರೀ ಇವತ್ತು ನಾನು ನಿಮಗೆ ದೇವಸ್ಥಾನದಲ್ಲಿ ಮಾಡುವಂತಹ ರುಚಿಕರವಾದ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅಷ್ಟೇ ರುಚಿಯಾಗಿರುತ್ತೆ ಆದರೆ ನಾನು ಬೇರೆ ವಿಧಾನನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಮೊದಲಿಗೆ ಒಂದು ಕಪ್ಪು ಹೆಸರು ಬೇಳೆನ ತೊಗೊಳ್ಳೋಣ ಈಗ ನಾನು ಏನು ಒಂದು ಕಪ್ ಹೆಸರು ಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಅಕ್ಕಿನ ತೊಗೊಳ್ತಾ ಇದ್ದೀನಿ ಇಲ್ಲಿ ನೀವು ಬೇಕಾದರೆ ಸಣ್ಣ ಅಕ್ಕಿನಾದರೂ ತೊಗೊಳ್ಳಿ ದಪ್ಪ ಅಕ್ಕಿನಾದರೂ ತೊಗೊಳ್ಳಿ ಇವೆರಡನ್ನೂ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ತೊಳೆದುಕೊಳ್ಳೋಣ ಯೂಸ್ ಮಾಡೋಕ್ಕೂ ಮುಂಚೆ ತೊಳಿಬೇಕು ಯಾಕಂದರೆ ಸ್ವಲ್ಪ ಧೂಳು ಅಥವಾ ಪಾಲಿಶ್ ಏನು ಮಾಡಿರ್ತಾರೆ ಅದೆಲ್ಲ ಹೋಗಬೇಕು ನಾನಿಲ್ಲಿ ಎರಡು ಸತಿ ನೀರನ್ನ ಹಾಕಿ ನೀಟಾಗಿ ತೊಳ್ಕೊತಾ ಇದ್ದೀನಿ ಈಗ ತೊಳೆದು ಆಗಿದೆ ನೀವು ನೋಡ್ತಿರ್ಬೋದು ಈಗ ಫಸ್ಟು ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದೂವರೆ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮೆಣಸು ನಂತರ ಒಂದು ಸ್ಪೂನಷ್ಟು ಜೀರಿಗೆ ಉದ್ದಗೆ ಸಣ್ಣಗೆ ಹೆಚ್ಚಿರುವಂತಹ ಹಸಿ ಶುಂಠಿ ಉದ್ದಗೆ ಸಣ್ಣಕ್ಕೆ ಹೆಚ್ಚಿರುವಂತಹ ಬೆಳ್ಳುಳ್ಳಿ ನೀವು ಬೆಳ್ಳುಳ್ಳಿನ ಜಜ್ಜಿ ಬೇಕಾದರೂ ಹಾಕೋಬೋದು ಹಾಗೆ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಕಾಯಿ ನಾಲ್ಕರಿಂದ ಐದು ಹೆಚ್ಚಿರುವಂತಹ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಹೆಚ್ಚು ಕಮ್ಮಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ನಿಮಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಏನು ಹಾಕಿರ್ತೀರ ಅದರ ಹಸಿ ವಾಸನೆ ಎಲ್ಲ ಹೋಗುತ್ತೆ ಈಗ ಫ್ರೈ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಒಂಬತ್ತರಿಂದ ಹತ್ತು ಹೆಸರು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಣಗಿರುವ ಕರಿಬೇವನ್ನ ಹಾಕ್ಕೊಂಡಿರೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡೋದಿನ್ನು ಬೇಡ ಸೊ ಈಗ ಇದಾದ ನಂತರ ನಾವು ಏನು ತೊಳೆದು ಇಟ್ಕೊಂಡಿರ್ತೀವಿ ಹೆಸರು ಬೇಳೆ ಮತ್ತು ಅಕ್ಕಿ ಅದನ್ನು ಇದಕ್ಕೆ ಹಾಕೊಳ್ತೀನಿ ನಾನು ಮುಂಚೆ ಯಾವುದನ್ನೂ ಹುರ್ಕೊಂಡಿಲ್ಲ ಸೊ ಹಾಗಾಗಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹುರ್ಕೋಬೇಕು ಚೆನ್ನಾಗಿ ಹೆಸರು ಬೇಳೆ ಮತ್ತು ಅಕ್ಕಿ ಕ್ವಾಂಟಿಟಿ ಎರಡೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಒಬ್ಬೊಬ್ಬರು ಏನು ಮಾಡ್ತಾರೆ ಸ್ವಲ್ಪ ಬೇಳೆ ಕಡಿಮೆ ಹಾಕಿ ಅಕ್ಕಿನ ಜಾಸ್ತಿ ಹಾಕ್ತಾರೆ ಈಗ ಎರಡೂ ಸಮ ಪ್ರಮಾಣದಿಂದ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ ಈಗ ಆಗಿದೆ ನಾನಿಲ್ಲಿ ಎರಡು ಕಪ್ ತೊಗೊಂಡಿರೋದಕ್ಕೆ ಆರು ಕಪ್ನ ನೀರನ್ನ ಇದ್ದೀನಿ ಯಾಕಂದರೆ ಪೊಂಗಲ್ ಮಾಡಬೇಕಾದ್ರೆ ಸ್ವಲ್ಪ ಮೆತ್ತಗಿರಬೇಕು ತುಂಬ ಬೇಯದೇ ಇರೋ ಥರ ಸಿಗಬಾರ್ದು ಸೊ ಹಾಗಾಗಿ ನಾನಿಲ್ಲಿ ಆರು ಕಪ್ನ ನೀರನ್ನ ಇದ್ದೀನಿ ನೀವು ಬೇಕಾದರೆ ಇನ್ನೂ ಒಂದು ಕಪ್ ಜಾಸ್ತಿ ಹಾಕ್ಬೋದು ನಾನು ಆದರೆ ಕೊನೆಗೆ ಒಂದು ಕಪ್ ನೀರನ್ನ ಹಾಕ್ಕೊಳ್ತೀನಿ ಆದರೆ ಬೇರೆ ವಿಧಾನದಲ್ಲಿ ಏನು ಮಾಡ್ತಾರೆ ಫಸ್ಟು ಬೇಳೆ ಅಕ್ಕಿನ ಹುರ್ಕೊಂಡು ಆಮೇಲೆ ಅವೆರಡನ್ನೂ ಕೂಗಿಸ್ಕೊಂಡು ಒಗ್ಗರಣೆ ಕೊಡ್ತಾರೆ ಇಲ್ಲಿ ಹಾಗೆ ಮಾಡ್ತಿಲ್ಲ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಚಿಟಿಕೆ ಅರಶಿನ ಅದರ ಕಲರ್ ಬರಲಿಕ್ಕೆ ಅಷ್ಟೆ ಇಷ್ಟನ್ನು ಹಾಕ್ಕೊಂಡು ನಂತರ ನಾನು ಮೇಲೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಈ ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ನಿಮಗೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಕೊನೆಗೆ ಹಾಕೋದ್ರಿಂದ ಮುಂಚೆನೇನೋ ಹಾಕ್ಕೊಂಡಿದ್ದೀನಿ ಕೊನೆಗೆ ಹಾಕೋದ್ರಿಂದ ತುಂಬ ರುಚಿ ಚೆನ್ನಾಗಿರುತ್ತೆ ಈಗ ಇಷ್ಟು ಹಾಕಿದ ನಂತರ ನಾನು ಹಾಗೆ ಮುಚ್ಚಲಾನ ಮುಚ್ಚಿ ಒಂದು ಕುದಿ ಬರೋ ತನಕ ಬಿಡ್ತೀನಿ ನೀವು ಈ ಪಲಾವ್ ಮಾಡಲಿ ಅಥವಾ ಯಾವುದೇ ರೈಸ್ ಐಟಮ್ ಮಾಡಿದ್ರೂ ಫಸ್ಟು ಒಂದು ಕುದಿ ಬಂದ ಮೇಲೇ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಹಾಗೆಯೇ ರುಚಿ ಚೆನ್ನಾಗಿ ಇರುತ್ತೆ ಉಪ್ಪು ಖಾರ ಎಲ್ಲ ಹತ್ತಿರುತ್ತೆ ಈಗ ಒಂದು ಕುದಿ ಬಂದಿದೆ ನೀವು ನೋಡ್ತಿರ್ಬೋದು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾನೀಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ ಈಗ ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡಿದ ನಂತರ ಎರಡು ವಿಷಲ್ ತನಕ ಬಿಡ್ತಾ ಇದ್ದೀನಿ ಎರಡು ವಿಷಲ್ ಸಾಕು ಈಗ ನೀವು ನೋಡ್ತಿರ್ಬೋದು ಆಗಿದೆ ಅದರ ಪೊಂಗಲ್ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಇರಬೇಕು ನಾನು ಮುಂಚೆನೇ ಹೇಳ್ದಂಗೆ ಒಂದು ಕಪ್ ನೀರನ್ನ ನಾನು ಕೊನೆಗೆ ಹಾಕೊಳ್ತೀನಿ ಅಂತ ಹೇಳಿದ್ದೆ ಸೊ ಈಗ ಒಂದು ಕಪ್ ನೀರನ್ನ ಹಾಕೊಳ್ತಾ ಇದ್ದೀನಿ ಸೊ ಒಂದು ಕಪ್ ನೀರು ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದರೆ ಸಾಕು ಇದು ಬೇಗನೆ ಕುದಿಯತ್ತೆ ಯಾಕಂದರೆ ನಾವು ತುಂಬ ಏನು ಆರಿಸ್ಕೊಂಡಿಲ್ಲ ಇದನ್ನ ತೆಣ್ಣಗಾಗಿಲ್ಲ ಈ ಮಿಶ್ರಣ ಸೊ ಹಾಗಾಗಿ ಬೇಗನೆ ಕುದಿ ಬರುತ್ತೆ ಒಂದು ಕುದಿ ಬಂದ ನಂತರ ನಾನು ಸರ್ವ್ ಮಾಡ್ತೀನಿ ಸೊ ಈಗ ನಾನು ಕುದಿ ಬಂದಿದೆ ಬೌಲ್ಗೆ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಆಗಿದೆ ಅಂತ ನಾನಿಲ್ಲಿ ಅಡಿಷ್ನಲ್ ಯಾವುದೇ ಪದಾರ್ಥನ ಯೂಸ್ ಮಾಡ್ತಿಲ್ಲ ಗೋಡಂಬಿ ಆಗಲಿ ಅಥವಾ ಯಾವುದೇ ಪದಾರ್ಥನ ಯೂಸ್ ಮಾಡ್ತಿಲ್ಲ ನೀವು ಬೇಕಾದ್ರೆ ಹಾಕೊಳ್ಬೋದು ಇನ್ನೂ ರುಚಿ ಚೆನ್ನಾಗಿರಬೇಕು ಏನಂತ ಆಗಬೇಕು ಅಂತ ಅಂದರೆ ತುಪ್ಪದಲ್ಲಿ ಉರಿದಿರುವಂಥ ಗೋಡಂಬಿ ಹಾಕೋಬೋದು ತುಪ್ಪ ಹಾಕೊಳ್ಬೋದು ನೀವು ನೋಡ್ತಿರ್ಬೋದು ಈ ರೆಸಿಪಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈ ಪೊಂಗಲ್ನ ನೀವು ಬಿಸಿ ಬಿಸಿ ಒಡೆ ಮತ್ತು ಕಾಯಿ ಚಟ್ನಿ ಜೊತೆ ತಿಂದರೆ ಅದ್ಭುತ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು